ಇವತ್ತು ದಮ್ಮಾಲು ಮಾಡೋಣ. ಹಿಂದಿಯಲ್ಲಿ ದಮ್ಮಾಲು ಅಂತಾರೆ. ಚಿಕ್ಕ ಚಿಕ್ಕ ಆಲೂಗಡ್ಡೆ ತಗೊಂಡು ಆ ಆಲೂಗಡ್ಡೆಯನ್ನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಒಂದು ಫೋರ್ಕ್ ತಗೊಂಡು ಒಂದೊಂದು ಆಲೂಗೆ ಈ ರೀತಿ ಪ್ರಿಕ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಮಸಾಲೆ ಒಳಗಡೆವರೆಗೂ ಹೋಗ್ಬೇಕಲ್ವಾ. ಅದಕ್ಕೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಪಲಾವ್ ಎಲೆ, ಬ್ಯಾಡಿಗೆ ಮೆಣಸಿನ್ಕಾಯಿ, ಧನಿಯಾ, ಕರ್ಬೂಜ್ ಹಣ್ಣಿನ ಬೀಜ, ಹಸಿಮೆಣಸಿನ್ಕಾಯಿ, ಶುಂಠಿ, ಗಸಗಸೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಮತ್ತು ಏಲಕ್ಕಿ ಇವೆಲ್ಲ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಟಮಾಟೊ ಹಣ್ಣು ಒಂದು 4-5 ಟಮಾಟೊ ಹಣ್ಣು, ಕೆಂಪಗಿರೋ ಟಮಾಟೊ ಹಣ್ಣು ಅದು ಹಚ್ಕೊಂಡಿದ್ದೀನಿ ದಪ್ಪ ದಪ್ಪಕ್ಕೆ. ಈಗ ತೆಗೆದಿಟ್ಟಿರುವಂತಹ ಮಸಾಲೆಗಳನ್ನೆಲ್ಲ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕಡಾಯಿಗೆ ಹಾಕಿದ್ದೀನಿ ನೋಡಿ. ಹಿಂಗೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡ್ರೆ ಮಿಕ್ಸಿ ಚೆನ್ನಾಗಾಗುತ್ತೆ ಮತ್ತು ಸ್ಮೆಲ್ಲು ಚೆನ್ನಾಗಿರುತ್ತೆ. ಜೀರಿಗೆ ಹಾಕ್ತಾ ಇದ್ದೀನಿ, ಒಂದು ಸ್ಪೂನ್ ಜೀರಿಗೆ, ಒಂದು ಸಣ್ಣ ಸ್ಪೂನಲ್ಲಿ ಕರಿಮೆಣಸು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಕಡಾಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಆಲೂಗಡ್ಡೆನ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಎಣ್ಣೆ ಬಿಸಿ ಆಗೋ ಅಷ್ಟರಲ್ಲಿ ಈ ಮಸಾಲೆ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ. ಅದನ್ನು ಪೌಡರ್ ಮಾಡಿಕೊಂಡು ಟಮಾಟೋನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಎಣ್ಣೆ ಕಾದೋಗಿದೆ, ಎಣ್ಣೆಯಲ್ಲಿ ಆಲೂಗಡ್ಡೆ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆದರೆ ಸಾಕು ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಇದು ಆಗೋಗಿದೆ. ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಎಣ್ಣೆ ತೆಗೆದುಬಿಟ್ಟು ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಹಿಂಗು ಜೀರಿಗೆ ಕೆಂಪು ಖಾರ ಪೌಡರು ಸ್ವಲ್ಪ ಕಲರ್ ಬರುತ್ತೆ ಎಣ್ಣೆಯಲ್ಲಿ ಹಾಕಿದ್ರೆ, ಅರಿಶಿನ ಒಂದು ಸ್ಪೂನು, ಧನಿಯಾ ಪೌಡರ್ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನು ಇದೇ ಕಡಾಯಿಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಎಣ್ಣೆ ಬಿಡ್ತಾ ಇದೆ. ಮಸಾಲೆ ಚೆನ್ನಾಗಿ ಫ್ರೈ ಆಗೋಗಿದೆ. ಈಗ ಮಿಕ್ಸಿ ತೊಳೆದಿದ್ದ ನೀರು ಸಹ ಇದರಲ್ಲೇ ಹಾಕ್ಕೊಳ್ಳೋಣ ನೋಡಿ. ಹೀಗೆ ಈಗ ಕರೆದಿಟ್ಕೊಂಡಿರುವಂತಹ ಆಲೂಗಡ್ಡೆ ಸಹ ಇದರಲ್ಲಿ ಹಾಕ್ತಾ ಇದ್ದೀನಿ. ಇದು ಅನ್ನಕ್ಕೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದು ಒಂದು 5 ನಿಮಿಷಗಳ ಕಾಲ ಹೀಗೆ ಬೇಯಿಸ್ಕೊಂಡ್ಬಿಟ್ಟಣ. ದಮ್ಮಾಲು ರೆಡಿಯಾಗೋಗಿದೆ. ಈಗ ಇದನ್ನು ಸರ್ವಿಂಗ್ ಬೌಲಲ್ಲಿ ತೆಗಿತಾ ಇದ್ದೀನಿ. ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ದಮ್ಮಾಲು ರೆಡಿ.